ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ತುಂಬ ಡಿಫ್ರೆಂಟ್ ಆಗಿರೋದು ಒಂದು ರೆಸಿಪಿ ಇದ್ದೀನಿ ಮಾಡೋದು ಅಷ್ಟೇ ಸುಲಭ ಬನ್ನಿ ಮಾಡೋಕ್ಕೆ ಶುರು ಮಾಡೋಣ ಇದಕ್ಕೆ ಟೊಮ್ಯಾಟೊ ಗೊಜ್ಜು ಅಥವಾ ಚಟ್ನಿ ಅಂತ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಅನ್ನ ಜೊತೆ ಪೂರಿ ಚಪಾತಿ ಇಡ್ಲಿ ದೋಸೆ ಏನರ ಜೊತೆ ಯಾರು ತಿನ್ಬೋದು ತುಂಬಾ ಆಗಿರುತ್ತೆ ಮತ್ತು ಇದು ಮಾಡೋದಕ್ಕೋಸ್ಕರ ನಾಟಿ ಟೊಮ್ಯಾಟೊ ದಿ ಬೆಸ್ಟ್ ಬಟ್ ನಾನಿಲ್ಲಿ ಎರಡು ಥರ ಟೊಮೆಟೊಸ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಫಾರಮ್ ಟೊಮೆಟೊನು ಯೂಸ್ ಮಾಡ್ಬೋದು ಅಥವಾ ನಾಟಿ ಟೊಮೆಟೊನು ಯೂಸ್ ಮಾಡ್ಬೋದು ನಾನು ಎರಡನ್ನೂ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಮೂರಿಂದ ನಾಲ್ಕು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಉಳ್ದಿರೋದೆಲ್ಲ ಫಾರಮ್ ಟೊಮೆಟೊ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಬಟ್ಟೆಲಿ ಒರೆಸಿಟ್ಟಿದ್ದೀನಿ ಮತ್ತು ಹುಳಿಗೋಸ್ಕರ ನಾನು ನಿಂಬೆನ್ ಗಾತ್ರದಷ್ಟು ಹುಣಸೆನ ಯೂಸ್ ಇದ್ದೀನಿ ಇದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ಎರಡು ಬಿಡ್ಸಿಟ್ಟಿದ್ದೀನಿ ಇದು ಅನಿವಾರ್ಯ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ರುಚಿ ತಕ್ಕಷ್ಟು ಹಾಕೊಳ್ಳೋಣ ಖಾರಕ್ಕೋಸ್ಕರ ಹಚ್ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ಕಲರು ಚೆನ್ನಾಗಿ ಬರುತ್ತೆ ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಬೇಕಾಗುತ್ತೆ ರುಚಿ ತಕ್ಕಷ್ಟು ಹಾಕೋಬೋದು ನಾನು ಈ ರೆಸಿಪಿಗೆ ನಾಲ್ಕು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಮೆಂತ್ಯ ಪುಡಿ ಕಾಲು ಚಮಚದಷ್ಟು ಯೂಸ್ ಮಾಡ್ತಾಯಿದ್ದೀನಿ ಈಗ ಈ ಟೊಮ್ಯಾಟೊಸ್ನೆಲ್ಲ ನಾವು ಹೆಚ್ಚಿ ರೆಡಿ ಮಾಡ್ಕೋಬೇಕು ಅದಾದ ನಂತರ ಟೊಮ್ಯಾಟೋಸ್ನ ಹುಣ್ಸೆಣ್ ಜೊತೆ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನು ಹೆಚ್ಚಿಟ್ಕೊಳ್ತೀನಿ ಬಾಂಡೆ ನಾನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಹೆಚ್ಚಿಟ್ಟಿರೋ ಅಂಥ ಟೊಮೆಟೊಸ್ನ ಹಾಕ್ಕೊಳ್ತಾ ಇದ್ದೀನಿ ಹುಣ್ಸೆಣ್ ಜೊತೆಗೆ ಹಾಕಬೇಕಾಗುತ್ತೆ ಸೊ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ತುಂಬ ಬೇಗ ನೀರು ಬಿಡುತ್ತೆ ಅಕಸ್ಮಾತ್ ನಾಟಿ ಟೊಮೆಟೊಸ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ತುಂಬ ಬೇಗನೆ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ಇನ್ನು ಎರಡು ಥರ ಟೊಮೆಟೊಸ್ ಯೂಸ್ ಮಾಡೋದ್ರಿಂದ ಅಷ್ಟು ನೀರು ಬಿಟ್ಕೊಂಡಿಲ್ಲ ಮತ್ತು ಫ್ಲೇಮ್ ನೋಡ್ಕೋತಾ ಇರಬೇಕು ಅಕಸ್ಮಾತ್ ತಳಹಿಡಿತಾ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಇದು ಆಲ್ಮೋಸ್ಟ್ ಆಗ್ತಾ ಇದೆ ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಬೇಕು ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಇನ್ನೊಂದು ಸ್ವಲ್ಪ ತಿಕ್ಕಾಗಿದ ತಕ್ಷಣ ನಾವು ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನ ಬಿಡೋಣ ಈಗ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ ಸ್ವಲ್ಪ ತಣ್ಣಗಾಗ್ತಾ ತಣ್ಣಗಾಗ್ತಾಯಿದ್ದಂಗೆ ಹಚ್ಕಾರದ ಪುಡಿ ಇದ್ದೀನಿ ಇದು ನೋಡ್ಕೊಂಡು ಹಾಕ್ಕೋಬೇಕು ಇದಾದ ನಂತರ ಮೆಂತ್ಯ ಪುಡಿ ಇದ್ದೀನಿ ಸ್ವಲ್ಪ ಕೈ ಅಂಶ ಸೇರಿದಾಗ ಇದು ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪು ನಾಲ್ಕು ಟೀ ಸ್ಪೂನ್ ಅಷ್ಟು ಯೂಸ್ ಇದ್ದೀನಿ ಇದು ಅಷ್ಟೇ ನೋಡ್ಕೊಂಡು ಹಾಕೋಬೇಕು ಬೆಳ್ಳುಳ್ಳಿನ ಜಜ್ಜಿಟ್ಟಿದೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಕಡೆ ಸೇರ್ಕೊಂಡ ನಂತರ ಇದನ್ನ ಫುಲ್ ಕೂಲ್ ಆಗಕ್ಕೆ ಬಿಡೋಣ ತಣ್ಣಗೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪ್ಯೂರಿ ರೆಡಿ ಮಾಡ್ಕೋಬೇಕು ಈ ಟೋಟಲ್ ಆಗಿ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಳ್ತೀನಿ ತುಂಬ ಪೇಸ್ಟ್ ಮಾಡಕ್ಕೆ ಹೋಗಬಾರ್ದು ಇದಾಗಿದೆ ಈಗ ಇದಕ್ಕೆ ನಾವು ಒಂದು ಒಳ್ಳೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಎರಡು ಒಂದು ಮೆಣಸಿನ್ಕಾಯಿನ ಈ ಥರ ತುಂಡು ಮಾಡಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಾ ಉದ್ದಿನ ಉದ್ದಿನಬೇಳೆ ಒಂದು ಟೀ ಅಷ್ಟು ಹಾಕಿ ಘಮ ಬರೋವರೆಗೂ ಹೀಗೆ ಫ್ರೈ ಮಾಡ್ಕೋಬೇಕು ಈಗ ಎರಡು ಕರ್ಬಿನ್ ಸಪ್ ಕಡ್ಡಿ ಇದನ್ನ ನಾನು ವಾಶ್ ಮಾಡಿ ಬಟ್ಟೆಯಿಂದ ಹಾಕಿದ್ದೀನಿ ಬೇರೆ ನಮ್ಮ ಶೈಬಾರ್ದು ಇದು ಸ್ವಲ್ಪ ಚಟಪಟ ಅಂದಿದ ತಕ್ಷಣ ಫ್ರೈ ಆಗ್ತಾ ಇದ್ದಂಗೆ ಇದೇನು ನಾವು ಪ್ಯೂರಿ ರೆಡಿ ಮಾಡಿಟ್ಕೊಂಡಿದ್ದೀವಿ ಇದು ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದಾಗಿದೆ ಈಗ ಮಿಕ್ಸಿಲಿರೋ ಅಂಥ ಪ್ಯೂರಿನ ಅದಕ್ಕೆ ಸೇರಿಸ್ತಾ ಇದ್ರೆ ನೋಡ್ಕೊಂಡು ಹಾಕೋಬೇಕು ಇದ್ರೊಳಗೆ ನೀರಿನ ಅಂಶ ಇರಬಾರ್ದು ಸೊ ಇದನ್ನು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ನೀರೆಲ್ಲ ಹಾಕೊಳಕ್ಕೆ ಹೋಗಬಾರ್ದು ಈ ರೆಸಿಪಿಗೆ ನಾವು ಯಾವುದೇ ಥರ ನೀರನ್ನ ಯೂಸ್ ಮಾಡ್ತಾ ಇಲ್ಲ ಎಣ್ಣೆಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ ನೋಡ್ಕೋಬೇಕು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಗ್ರುತ್ತೆ ಅವಾಗ ನೋಡ್ತಾ ಇರಬೇಕು ಇದು ಫ್ರೈ ಆಗ್ತಾ ಇದ್ದಂಗೆ ಎಣ್ಣೆ ಬಿಳೋಕ್ಕೆ ಶುರು ಆಗುತ್ತೆ ಕೆಲವೊಂದು ಸಲ ಸ್ಟಾರ್ಟಿಂಗ್ನಲ್ಲಿ ತುಂಬ ಎಗ್ಗಿರುತ್ತೆ ಸೊ ನೋಡ್ಕೋಬೇಕು ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇದ್ದರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ತಳ ಇಡ್ದಂಗೆ ನೋಡ್ಕೋತಾ ಇರಬೇಕು ಇದು ಕಲರು ಸ್ವಲ್ಪ ಚೇಂಜ್ ಆಗಿದೆ ಬೇಯ್ತಾ ಇದ್ದಂಗೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ ಇದು ನೀವು ನೋಡ್ಬೋದು ಲೈಟಾಗಿ ಎಣ್ಣೆ ಬಿಳೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇದನ್ನು ಇನ್ನೂ ಒಂದು ಮೂರಿಂದ ನಾಲ್ಕು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆ ಎಲ್ಲ ತೇಳ್ಕೊಂಡು ಚೆನ್ನಾಗಿ ಮೇಲೆ ಬರಬೇಕು ಈ ರೆಸಿಪಿಗೆ ನಾನು ಜಾಸ್ತಿ ಎಣ್ಣೆ ಉಪಯೋಗ್ಸಿಲ್ಲ ಅಕಸ್ಮಾತ್ ನೀವು ಒಂದು ತಿಂಗಳ ಮೇಲೆ ಇದನ್ನು ಇಟ್ಕೋಬೇಕು ಫ್ರಿಜ್ಜಿಂದ ಹೊರಗಡೆ ಇಡಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿಲಿ ಎಣ್ಣೆ ಯೂಸ್ ಮಾಡಿ ಇದನ್ನು ಫ್ರೈ ಮಾಡ್ಕೋಬೋದು ಆ ರೀತಿ ಮಾಡೋದ್ರಿಂದ ಸುಮಾರು ದಿನ ಇದು ಬಾಳಿಕೆ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಸೈಡ್ಸ್ನೆಲ್ಲ ಸ್ಕ್ರೇಬ್ ಮಾಡಿಕೊಂಡು ಹೀಗೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಬಣ್ಣನೂ ಚೇಂಜ್ ಆಗಿದೆ ಮತ್ತು ಎಣ್ಣೆ ಎಲ್ಲ ಹೊರಗಡೆ ಬರ್ತಾ ಇದೆ ಈಗ ಇದು ಥಿಕ್ನೆಸ್ಸು ತುಂಬ ಜಾಸ್ತಿ ಆಗಿದೆ ಸೊ ಈ ಸಮಯಕ್ಕೆ ನಾವು ನೋಡಿಕೊಂಡು ಗ್ಯಾಸನ್ನ ಆಫ್ ಮಾಡ್ಕೋಬೇಕು ಇದ್ರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಆಗಿದೆ ಗ್ಯಾಸ್ನ ಆಫ್ ಮಾಡಿ ಇದನ್ನ ತಣ್ಣಗಾಗ್ಬಿಡೋಣ ತಣ್ಣಗಾದಮೇಲೆ ಇದನ್ನ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಮೇಲೆ ಹೇಗೆ ಕಾಣಿಸ್ತಿದೆ ಅಂತ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ನಾವೆಲ್ಲ ಟೇಸ್ಟ್ ಮಾಡಿದ್ವಿ ತುಂಬಾ ಸಕ್ಕತ್ತಾಗಿತ್ತು ಆಗಿತ್ತು ಈಗ ಉಳಿದಿರೋದನ್ನ ನಾನು ಬಾಟಲ್ಗೆ ಫಿಲ್ ಮಾಡಿ ಮಾಡಿಡ್ತಾಯಿದ್ದೀನಿ ಫ್ರಿಜ್ಜಲ್ಲಿ ಇದನ್ನು ಒಂದು ತಿಂಗಳಷ್ಟು ಇಡ್ಬೋದು ಆದರೆ ನಮ್ಮನೆ ಜಾಸ್ತಿ ಉಳಿಯೋಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರಲ್ಲಿ ಇದನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು